ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಪಂಡಿತ್ ಚಂದ್ರಶೇಖರ್ ಗುರುಜಿ, ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿವಸ ನಾವು ಬಸವ ಟಿವಿ ವೀಕ್ಷಕರಿಗೂ, ಬಸವ ಟಿವಿ ಮತ್ತು ಭಕ್ತರಿಗೂ, ಬಸವ ಭಕ್ತರಿಗೂ ಎಲ್ಲರಿಗೂ ಶರಣು ಶರಣಾರ್ಥಿ ಹೇಳ್ತಾ ಇವತ್ತು ನಾವು ಆಧ್ಯಾತ್ಮಿಕ ಚಿಂತನೆ ಶಿಬಿರದಲ್ಲಿ ಮನೆ ಮದ್ದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುತ್ತದೆ. ಈ ಮನೆ ಮದ್ದಿನ ಕಾರ್ಯಕ್ರಮ ಅಂದರೆ ನಮ್ಮ ಆರೋಗ್ಯ ಚಿಂತನದ ಶಿಬಿರ. ಅಂದರೆ ನಮಗೆ ಹೊಟ್ಟೆ ಕಡಿತೆ, ಒಬ್ಬರಿಗೆ ತಲೆನೋವು ಬರುತ್ತೆ, ಒಬ್ಬರಿಗೆ ಜ್ವರ ಬರುತ್ತೆ, ಒಬ್ಬರಿಗೆ ನೆಗಡಿ ಬರುತ್ತೆ, ಒಬ್ಬರಿಗೆ ಕೆಮ್ಮು ಬರುತ್ತೆ, ಯಾವ್ಯಾವ ರೀತಿಯಿಂದ ಎದಕ್ಕೋಸ್ಕರ ಬರುತ್ತೆ ಇದು ಅನ್ನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಪ್ರತಿ ಒಂದೊಂದನ್ನು ಗುರು ಬಸವ ಲಿಂಗಾಯನ ಮಾನುತ್ತಾ ಅನ್ನುತ್ತಾ ಬಸವಣ್ಣನ ನೆನಿತಾ ಒಂದೊಂದೇ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತದೆ. ಇವತ್ತಿನ ದಿವಸ ನಾವು ಯಾವುದು ಒಂದು ಹೇಳ್ದಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನಾನು ನಮಗೆ ಜ್ವರ ಯಾಕೆ ಬರುತ್ತೆ, ಜ್ವರ ಎಲ್ಲಿಂದ ಬರುತ್ತೆ, ಜ್ವರ ಎದಕ್ಕೋಸ್ಕರ ಬರುತ್ತೆ, ನಾವು ಊಟ ಮಾಡಿದ್ರೆ ಬರ್ತಾ, ಅಥವಾ ಜಾಸ್ತಿ ನಿದ್ದೆ ಮಾಡಿದ್ರೆ ಬರ್ತಾ, ಅಥವಾ ಜಾಸ್ತಿ ನಾವು ರೋಡ್ಗಳಲ್ಲಿ ಓಡಾಡಿದ್ರೆ ಬರ್ತಾ, ಅಥವಾ ಕೆಲಸ ಮಾಡಿದ್ರೆ ಬರ್ತಾ, ಇದನ್ನು ಒಂದೊಂದನ್ನ ಈ ಜ್ವರದ ಬಗ್ಗೆನೇ ನಾವು ಇವತ್ತು ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಾವು ಜ್ವರ ಯಾಕಪ್ಪ ಬಂತು, ಇವತ್ತು ನನಗೆ ಸಂಜೆ ಬರ್ತದೆ, ಏಕದಮ್ ಬೆಳಗ್ಗೆ ಬರೋದೇ ಇಲ್ಲ, ಬೆಳಗ್ಗೆ ಅಷ್ಟು ಸುಲಭವಾಗಿ ಜಲ್ದಿ ಬರಲ್ಲ ಅದು, ಸ್ವಲ್ಪ ಸಂಜೆ ಟೈಮ್ ಆದರೆ ಮಧ್ಯಾಹ್ನ ಆದ್ರ ಮೇಲೆ ಸೂರ್ಯ ಒಳ್ಳೆದ ಮೇಲೆ ಬರ್ತೆ. ಏನಕ್ಕೆ ಬರ್ತಾ, ನಮಗೆಲ್ಲಾನು ಒಂದು ಚಿಕ್ಕದೊಂದು ಏನಾದರೂ ಒಂದು ಕುರು ಟೈಪ್ ಆದರೆ, ಅಥವಾ ಎಲ್ಲಾನು ಒಂದು ಸ್ವಲ್ಪ ಗುಳ್ಳೆ ಆದರೆ, ಅಥವಾ ಒಂದು ಸ್ವಲ್ಪ ಬ್ಲಡ್ಡಲ್ಲಿ ಉಷ್ಣತೆಗೆ ನರ ಏರುಪೇರು ಹರಿದಾಡಿದಾಗ, ಅಥವಾ ನಾವು ಕೆಲಸ ಹೆಚ್ಚಿಗೆ ಮಾಡಿದಾಗ, ಅಥವಾ ನಾವು ಹೆಚ್ಚಿಗೆ ಇವತ್ತು ಎಕ್ಸಸೈಸ್ ಮಾಡಿದಾಗ, ಅಥವಾ ಹೆಚ್ಚಿಗೆ ನಾವು ನಡೆದಾಡಿದಾಗ, ಇವು ಜ್ವರದ ಲಕ್ಷಣಗಳು. ಜ್ವರ ಎಂಬುವುದು ರೋಗವಲ್ಲ. ಆಮೇಲೆ ನಮ್ಮ ದೇಹದೊಳಗಡೆ ಏನಾದರೂ ಒಂದು ಗಂಟು, ಏನಾದರೂ ಪೈಲ್ಸೋ ಅಥವಾ ಮೊಣಕಾಲು ನೋವೋ ಅಥವಾ ಏನಾದರೂ ಒಂದು ಉತ್ಪತ್ತಿ ಆಗ್ತಾ ಇದ್ದರೆ ಜ್ವರ ನಮಗೆ ಸೂಚನೆ ಕೊಡುತ್ತೆ. ಏ, ಮುಂದೆ ಆಗೋದಕ್ಕೆ ನಾನು ಜ್ವರ ಬರ್ತಾ ಇದ್ದೀನಿ, ಹೋಗ್ಬಿಟ್ಟು ನೀನು ನಮ್ಮ ವೈದ್ಯರನ್ನ ಹೋಗಿ ಭೇಟಿಯಾಗಿ ಅವ್ರ ಹತ್ರ ಔಷಧವನ್ನು ತಗೋ ಪುಣ್ಯಾತ್ಮ ಅಂತೇಳಿ ಜ್ವರ ನಮಗೆ ಎಚ್ಚರಿಕೆ ಕೊಡುತ್ತದೆ. ಈ ಜ್ವರ ಎಚ್ಚರಿಕೆ ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ, ಸಡನ್ ಅಕಸ್ಮಾತ್ ಜ್ವರ ಬಂದಾಗ ನಾವು ಫಸ್ಟ್ ಏನು ಮಾಡಬೇಕು, ಜ್ವರ ಬಿಸಿದ ಚಳಿನ ಬಿಸಿನ ಬರೋದು ಎರಡೇ ಥರ ಜ್ವರ ಫಸ್ಟ್ ಬರೋದೆ, ನಾವು ಬಿಸಿ ಜ್ವರದ್ದು ತೊಗೊಳಣ. ಇವತ್ತಿನ ದಿವಸ ಬಿಸಿ ಜ್ವರ ಬಂತಪ್ಪ, ಬಿಸಿ ಜ್ವರಕ್ಕೆ ಏನು ಮಾಡಬೇಕು, ಎಗ್ದು ನಾವು ಏನು ಮಾಡ್ತೀವಿ, ಸಂಜೆ ಟೈಮ್ ಬಂದುಬಿಡ್ತ. ನಮ್ಮ ಹಳ್ಳಿಗಳಲ್ಲಿ ಒಂದು 10 ಕಿಲೋಮೀಟ್ರಿಗೆ, ಇನ್ನೊಂದು 20 ಕಿಲೋಮೀಟ್ರು, ಇನ್ನೊಂದು 50 ಕಿಲೋಮೀಟ್ರಿಗೆ ಆಸ್ಪತ್ರೆಗಳಿದ್ದಾವೆ. ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಕಾರ್ ಬೇಕಂತೀವಿ, ಅಥವಾ ಒಂದು ಬೈಕ್ ಬೇಕಂತೀವಿ, ಒಂದು ಆಟೋ ಬೇಕಂತೀವಿ. ನಮ್ಮ ಸಮಯ ನಮ್ಮ ಸಂದರ್ಭಕ್ಕೆ ಆಟೋ ಸಿಗಲ್ಲ, ಬೈಕ್ ಸಿಗಲ್ಲ, ಡಾಕ್ಟ್ರ್ ಸಿಗಲ್ಲ. ರಾತ್ರಿ 11 ಗಂಟೆಗೆ ಹೋಗ್ತೀವಿ, ಎಲ್ಲ ಕ್ಲಿನಿಕ್ಗಳು ಮುಚ್ಚಿರ್ತಾವೆ. ನಾವೇನು ಮಾಡ್ತೀವಿ, ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಡ್ತೀವಿ, ಅಲ್ಲಿ 1000 ಗಟ್ಟಲೆ ಕಟ್ತೀವಿ ರಾತ್ರಿ ರಾತ್ರಿ. ಅವರು ಒಂದು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಏನೋ ಕೊಟ್ಟು ಕಳಿಸ್ತಾರೆ ವೈದ್ಯರು. ಅವರು ಎರಡನೇ ಪರಮಾತ್ಮ, ಡಾಕ್ಟರ್ ಅಂದರೆ ಇವತ್ತಿನ ದಿವಸ ಅವರೇ ಎರಡನೇ ಪರಮಾತ್ಮ. ಆವಾಗ ನಾವು ಇಂಜೆಕ್ಷನ್ ಹೋಗಿ ಇಂಜೆಕ್ಷನ್ ಮಾಡ್ಕೊಂಬರಟ್ಟಿಗೆ ಮನೆಗೆ ಒಳ್ಳೆ ರಿಟರ್ನ್ ನಾವು ರಾತ್ರಿ ಮನೆಗೆ ಬರಟ್ಟಿಗೆ 1 ಗಂಟೆ ಆಗುತ್ತೆ, ಅಥವಾ 2 ಗಂಟೆ ಆಗುತ್ತೆ, ಅಥವಾ 3 ಗಂಟೆ ಆಗುತ್ತೆ. 4-5 ಸಾವಿರ ರೂಪಾಯಿ ಖರ್ಚಾಗಿಬಿಟ್ಟಿರುತ್ತೆ ಆಟೋ ಬಾಡಿಗೆ ಆಗಲಿ, ಕಾರಿನ ಬಾಡಿಗೆ ಆಗಲಿ. ಅದಕ್ಕೆ ನಾವೇನು ಮಾಡಬೇಕು, ಸಂಜೆ ಟೈಮ್ ಆಗಲಿ, ರಾತ್ರಿ ಆಗಲಿ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಯಾವುದೇ ಏನೇ ಟೈಮ್ದಾಗ ನಾವು ಜ್ವರ ಬಂದಾಗ ಏನು ಮಾಡ್ಬೇಕಂದ್ರೆ, ಆವತ್ತಿನ ದಿವಸ ಫಸ್ಟ್ ಪ್ರಥಮ ಚಿಕಿತ್ಸೆ ನಾವು ನಮ್ಮ ಮನೆಯಲ್ಲಿ ತೊಗೋಬೋದು. ಯಾವ ರೀತಿ ತೊಗೋಬೋದು, ಯಾವ ರೀತಿ ಅಂದರೆ, ಯಾವ ಜ್ವರ ನಾನು ಹೇಳ್ತಾ ಇರೋದು ಇವತ್ತು, ಬಿಸಿ ಜ್ವರ. ಬಿಸಿ ಅಂದರೆ ಎಲ್ಲ ಏನು ಬಿಸಿ 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 ಉಕ್ತಿರ್ತ, ಇಲ್ಲಿ ಮುಟ್ಟಿದ್ರೆ ನಾನು 300 ಡಿಗ್ರಿ, 200 ಡಿಗ್ರಿ, 100 ಡಿಗ್ರಿ ಅಂತ ಹೇಳ್ತಿರ್ತೀವಿ. ಓ, 300 ಡಿಗ್ರಿ ಬಂದರೆ ಸತ್ತು ಹೋಗ್ಬಿಡ್ತಿದ್ವಿ. ಜ್ವರ ಬಂದರೆ ಯಾರು ಸಡನ್ ಸಾಯಲ್ಲ. ಆ ಜ್ವರ ಬರ್ತಾ ಇದ್ದಂಗೆ ನಾವು ಏನು ಮಾಡ್ಬೇಕಪ್ಪ ಅಂದರೆ, ಬಸವಣ್ಣನ ಹೆಸರು ಹೇಳ್ಕೊಂಡು, ಶಿವನ ಹೆಸರು ಹೇಳ್ಕೊಂಡು, ನಮ್ಮ ಭೂಲೋಕದ ಅಮೃತ ಮಜ್ಜಿಗೆ ಇದೆಯಲ್ವಾ, ಆ ಮಜ್ಜಿಗೆಯನ್ನು ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಯಂದು, ಅಥವಾ ಮಜ್ಜಿಗೆನ ಸ್ವಲ್ಪ ಉಪ್ಪು ಹಾಕಿ, ಅಥವಾ ಉಪ್ಪು ಯಾರಿಗೂ ಇಷ್ಟ ಇಲ್ಲ, ಬಿ ಪಿ ಇದ್ದವರಿಗೆ ಉಪ್ಪು ಇಷ್ಟವಾಗುವುದಿಲ್ಲ, ಬಿ ಪಿ ಇದ್ದವರು ಉಪ್ಪನ್ನು ಹಾಕಲೇಬಾರ್ದು. ನಾವು ಏನು ಮಾಡ್ಬೇಕಪ್ಪ ಅದಕ್ಕಂದರೆ, ಉಪ್ಪು ಹಾಕದೇ ಮಜ್ಜಿಗೆಗೆ ನಾವು ಸೈದರ ಲವಣ ಉಪ್ಪಗಿಸ್ಬೇಕು. ಸೈದರ್ ಲವಣ ಅಂದು ನಿಮ್ಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಎಲ್ಲ ಗಂದಿಗೆ ಅಂಗಡಿ ಸಿಗುತ್ತೆ ಸೈದರ್ ಲವಣ, ನೆನಪಿಟ್ಕೊಳ್ಳಿ. ಇದು ಶುಗರ್ ಇದ್ದವರು ಹಾಕ್ಕೋಬಹುದು. ಈ ಮಜ್ಜಿಗೆನ ಕುಡಿತಾ ಕುಡಿತಾ ಹೆಂಗೆ ಕುಡಿಬೇಕಂದ್ರೆ, ಘಟ 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 ಎತ್ತು ಕುಡಿಬಾರ್ದು. ನಮ್ಮ ಈ ಜ್ಯೂಸ್ ಕುಡ್ದಂಗೆ ನಾವು, ಅಥವಾ ಟೀ ಆ ಥರ ಗುಟ್ಟು 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 ಕುಡಿಬೇಕು. ಇದು ಕುಡಿದಾಗ ದೇಹ ತಂಪಾಗ್ತಾ ಇರುತ್ತೆ, ಮತ್ತು ಹಂಗಾತ ಮಲಿಕೊಂಡು ನಾವು ಏನು ಮಾಡಬೇಕಂದ್ರೆ, ಆ ಟೈಮಲ್ಲಿ ಮನೆ ಮದ್ದಿನ ಕಾರ್ಯಕ್ರಮ ಇದು, ಇದು ಒಂದು ಬಟ್ಟೆ ತೊಗೊಂಡು
ಮಜ್ಜಿಗೆಯಲ್ಲಿ ನೆನೆಸಿ ಅದನ್ನು ಮೈಯೆಲ್ಲ ಒರೆಸ್ತಾ ಇರಬೇಕು ಮೇಲ್ಗಡೆ. ಒಳಗಡೆ ಏನತ್ತೆ ದೇಹಕ್ಕೆ ಮಜ್ಜಿಗೆ ಕುಡಿತಾ ಇರಬೇಕು. ಅಥವಾ ಮಜ್ಜಿಗೆ ಜೊತೆಲೇ ನಾವು ಈರುಳ್ಳಿನೂ ಬೇಕಾದ್ರೆ ಹಿಂಡಿ. ಈರುಳ್ಳಿ ಅಂದರೆ ಅದು ಬೆಂಗಳೂರು ಭಾಷೆ ಆಗುತ್ತೆ, ಆಲ್ ಓವರ್ ಈರುಳ್ಳಿ ಅಂತಾರೆ, ಉಳ್ಳಾಗಡ್ಡಿ ಅಂತಾರೆ, ನೀರುಳ್ಳಿ ಅಂತಾರೆ. ಮತ್ತು ಯಾಕಂದ್ರೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಸಲಗ ನಾನು ಅದನ್ನೆಲ್ಲನೂ ಹೇಳ್ತಾ ಇರೋದು. ಇದನ್ನು ಜಜ್ಜಿ ಬೇಕಾದ್ರೆ ಹಲ್ಲಿಲೆ ಕಟ್ಟ 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 ಕಡ್ಕೊಂಡು ತಿಂದ್ರೂ ನಮ್ಮ ದೇಹದಲ್ಲಿರೋಂಥ ಬ್ಯಾಕ್ಟೀರಿಯಾಸ್ಗಳು ಅವು ಕಮ್ಮಿಯಾಗಿ ಉಷ್ಣತೆ ಇರೋದನ್ನು ನಾವು ತಂಪಿಗೆ ಬರಬೇಕು. ಹೌದು, ನಮಗೆ ಉಳ್ಳಾಗಡ್ಡಿ ಸಿಕ್ಕಿಲ್ಲ, ನಮಗೆ ಮಜ್ಜಿಗೆ ಸಿಕ್ಕಿಲ್ಲ, ನಮಗೆ ಸೈದರ ಲವಣ ಸಿಕ್ಕಿಲ್ಲ, ಅದಕ್ಕೆ ಮತ್ತೆ ನಾವೇನು ಮಾಡಬೇಕು? ಅದಕ್ಕೆ ಇನ್ನೊಂದು ಮಾರ್ಗ ಯಾವುದಪ್ಪ? ನಮ್ಮ ಮನೆ ಅಕ್ಕಪಕ್ಕ ರೋಡ್ಗಳಲ್ಲಿ ಈ ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂಥ ಯಾವುದಪ್ಪ ನಮ್ಮ ಮನೆ ಮುಂದೆ ಇರುವಂಥ ಗಿಡ ಅಂದರೆ ಶ್ರೀಗಂಧ. ಶ್ರೀಗಂಧ ಅನ್ಕರು ನಮ್ಮ ಇಡೀ ಕರ್ನಾಟಕದಾಗ ಹಳ್ಳಿ ಹಳ್ಳಿಗಳಲ್ಲೂ ಇದೆ, ಎಲ್ಲ ಕಡೆ ಬೆಳೀತಿದೆ. ಅತಿ ಸಂತೋಷವಾಗುತ್ತೆ ಶ್ರೀಗಂಧ ನೋಡಿದ್ರೆ, ನನಗೆ ಚೈತನ್ಯನೇ ಹುಟ್ಟದಂಗೆ ಆಗುತ್ತದೆ. ಆ ಶ್ರೀಗಂಧದ ಎಲೆ ದೊಡ್ಡವರಿಗಾದರೆ ಮೂರು, ಚಿಕ್ಕ ಮಕ್ಕಳಿಗಾದರೆ ಒಂದು ಅಥವಾ ಎರಡು ಎಲೆ ಸಣ್ಣಗೆ ಕರ್ರ 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 ತಿಂದು ಮೇಲ್ಗಡೆ ಏನು ಮಾಡ್ಬೇಕಂದ್ರೆ ಒಂದು ತಂಬಿಗೆ ಬಿಸಿನೀರು ಅಥವಾ ಅದಕ್ಕೊಂದು ಸ್ವಲ್ಪ ಉಪ್ಪು. ಆಗಲೇ ಹೇಳಿದ್ದೆ, ಉಪ್ಪು ಆಗ ಹಾಕಿಲ್ಲಂದರೆ ಸೈದ್ರ ಲವಣ, ಇಲ್ಲ ಉಪ್ಪಿಲ್ಲಂದ್ರೂ ನಡೀತೆ. ಬಿಸಿನೀರನ್ನ ಕುಡ್ಕೊಂಡು ವಾಕ್ ಮಾಡ್ತಾ ಇರಬೇಕು ಬಿಸಿ ಜ್ವರ ಇದ್ದವರು ಮನೆಯಲ್ಲೇ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈ ಕಡೆ. ನಾವು ಬರೀ ನೀರು ಕುಡ್ಕೋಂತ ಇರ್ತಾನೆ ಇದ್ರೆ ಸಾಕು, ಕೆಳಗಡೆ ಮೂತ್ರ ಮುಖಾಂತರ ನಮ್ಮ ಜ್ವರ ಕಡಿಮೆ ಆಗುತ್ತದೆ. ಅವತ್ತಿನ ದಿನ ನಾವು ಎಲ್ಲ ರೀತಿಯಿಂದನೂ ಜ್ವರನೂ ಅವತ್ತೊಂದೇ ದಿನದಲ್ಲಿ ನಾವು ಪರಿಹಾರ ಮಾಡ್ಕೋಬೋದು. ಅವತ್ತೊಂದೇ ದಿನ ನೂರಕ್ಕೆ ನೂರು ಜ್ವರ ಕಡಿಮೆ ಆಗುತ್ತೆ. ಬೇಕಂದ್ರೆ ನೀವು ಪರೀಕ್ಷೆ ಮಾಡಿ, ಆದರೆ ಊಟವನ್ನು ಮಾಡಬಾರದು. ಅಯ್ಯೋ ಸ್ವಾಮೀಜಿ, ಗುರುಜಿ ಊಟ ಮಾಡಬಾರ್ದು ಅಂದರೆ ಉಪವಾಸ ಇದ್ದು ಸಾಯಿಲ್ಲ ನಾನು ಅಂತ ಕೇಳ್ತಾರೆ ನಮ್ಮ ವೀಕ್ಷಕರು. ಅದಕ್ಕೆ ವೀಕ್ಷಕರಿಗೆ ಹೇಳ್ತೀನಿ, ಊಟ ಮಾಡಬಾರದು ಅಂದರೆ ನಾವು ಏನು ತೊಗೋಬೇಕಪ್ಪ ಅಂದರೆ ಹಾರ. ಆವಾಗ ಮಜ್ಜಿಗೆ ಹೆಚ್ಚಿನ ಸೇವನೆ ಮಾಡಬೇಕು, ಹಣ್ಣು ಆಪಲ್ಲು ದ್ರಾಕ್ಷಿ ಅಥವಾ ಮಜ್ಜಿಗೆ ಬಿಸಿನೀರು ಹಣ್ಣು ಯಾವುದರ ಅದು ಬಾಳೆಹಣ್ಣು ತಿನ್ನಬಾರದು ಬಿಸಿ ಜ್ವರ ಇದ್ದಾಗ. ಇದು ಹಣ್ಣುಗಳಲ್ಲೂ ಕೆಲವು ಸಂದರ್ಭದಲ್ಲಿ ನಾವು ಉಪಯೋಗಿಸಬಾರ್ದಾಗತ್ತೆ. ಮೋಸಂಬಿ ಹಣ್ಣು ಏಕಚಿತ್ತವಾಗಿ ತೊಗೋಬೋದು. ಮೋಸಂಬಿ ಹಣ್ಣು, ಮಜ್ಜಿಗೆ, ಮೋಸಂಬಿ ಹಣ್ಣು, ದ್ರಾಕ್ಷಿ ಹಣ್ಣು ಇದು ಹೆಚ್ಚೆಚ್ಚಿಗೆ ತೊಗೊತಾ ಇದ್ದರೆ ನಮಗೇನಾಗುತ್ತೆ ಅಂದರೆ ಆ ಜ್ವರ ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗ್ತಾ 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 ಇದೆಲ್ಲ ಜ್ವರ ತಮ್ಮಣೆ ಆಗುತ್ತೆ. ಇವತ್ತೊಂದು ದಿನ ನಾವು ಪರೀಕ್ಷೆ ಮಾಡಬೇಕು. ನಾಳೆ ಒಂದು ದಿನ ಮಧ್ಯಾಹ್ನದಿಂದ ಒಂದು ಬೆಳಗ್ಗೆಯಿಂದ ನಾಳೆ ಒಂದು ಎರಡು ಗಂಟೆವರೆಗೂ ಇದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಇಷ್ಟಕ್ಕೆ ಮಾತ್ರ, ಬಿಸಿ ಜ್ವರಕ್ಕೆ ಮಾತ್ರ. ಇವತ್ತು ಕಡಿಮೆ ಆಗಲೇ ಇಲ್ಲ, ರಾತ್ರಿನೂ ಕಡಿಮೆ ಆಗಲೇ ಇಲ್ಲ, ಬೆಳಗ್ಗೆನೂ ಕಡಿಮೆ ಆಗಲೇ ಇಲ್ಲ ಅಂದರೆ ನಮ್ಮ ಕನ್ಸಲ್ಟೆಂಟ್ ಮಾಡಬೇಕು. ಯಾರಿಗೆ? ನಮ್ಮ ವೈದ್ಯರು, ನಮ್ಮ ಡಾಕ್ಟ್ರು. ಎಲ್ಲಿದ್ದಾರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು? ಇವತ್ತಿನ ದಿವಸ ನಾವು ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಫ್ಯಾಮಿಲಿ ಡಾಕ್ಟ್ರನ್ನ ಇಟ್ಟಿದ್ದೀವಿ. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕನ್ಸಲ್ಟೆಂಟ್ ಮಾಡ್ಬೇಕು. ಸ್ವಾಮಿ, ನಿನ್ನೆ ಬೆಳಗ್ಗೆಯಿಂದ ನನಗೆ ಈ ಥರ ಬಿಸಿ ಜ್ವರ ಬಂದವು, ಏನೋ ನಾನು ಮನೆಯಲ್ಲಿ ಮದ್ದಿರೋಂಥ ಒಂದು ಅದನ್ನು ಇದನ್ನು ತೊಗೊಂಡೆ, ಕಡಿಮೆ ಆಗಲಿಲ್ಲ, ಅದ್ರ ಸಲುವಾಗಿ ನಾನು ನಿಮ್ಮ ಹತ್ರ ಬಂದಿನಿ ಅಂತ ಹೇಳ್ಬೋದು ಡಾಕ್ಟ್ರ್ ಹತ್ರ. ಅದರಲ್ಲಿ ಅಭ್ಯಂತರ ಏನಿಲ್ಲ. ಡಾಕ್ಟ್ರ್ ಏನು ಮಾಡ್ತಾರಪ್ಪ ಅಂದರೆ, ಓ ಇವತ್ತಿನ ದಿವಸ ಮಲೇರಿಯಾ ಇದೆಯಾ, ಟೈಫಾಯ್ಡ್ ಇದೆ, ಡೆಂಗಿ ಜ್ವರ ಇದೆ, ಚಿಕನ್ ಗುನ್ನೆ ಇದೆ. ಯಾಕಂದ್ರೆ ನಾವು ಏಕದಮ್ಮಾಗಿ ಪಾರಂಪರಿಕ ವೈದ್ಯರು, ಇದು ಸಡನ್ ಇಂಥದ್ದು ರೋಗ ಅಂತ ಹೇಳೋಕ್ಕೆ ಯಾರೆಂದ್ರೂ ಸಾಧ್ಯವೂ ಇಲ್ಲ. ನಮ್ಮ ಡಾಕ್ಟ್ರೂ ಸಡನ್ ಹೇಳೋಕ್ಕಾಗೋದಿಲ್ಲ. ಅವರು ನಾಡಿ ಪರೀಕ್ಷೆ ಮಾಡ್ತಾರೆ, ನಾವು ಮಾಡ್ತೀವಿ, ಪಾರಂಪರಿಕ ವೈದ್ಯರು ಮಾಡ್ತೀವಿ ನಾಡಿ ಪರೀಕ್ಷೆ. ತಿಳಿದ ಮೆಟ್ಟಿಗೆ ಹೇಳ್ತೀವಿ. ಆಮೇಲೆ ಬ್ಲಡ್ ರಕ್ತವನ್ನು ಪರೀಕ್ಷಿಸಿದಾಗ ಅವಾಗ ಗೊತ್ತಾಗುತ್ತೆ, ಇದು ಮಲೇರಿಯಾ, ಇದು ಟೈಫಾಯ್ಡು, ಇದು ಚಿಕನ್ ಗುನ್ನೆ, ಇದು ಡೆಂಗಿ ಜ್ವರ, ಇದು ಟೈಫಾಯ್ಡು. ಇಂಥದ್ದು ಒಂದೊಂದು ಒಂದೊಂದು ಡಾಕ್ಟ್ರ್ ನಮಗೆ ಹೇಳಿದಾಗ, ಓ ಮಲೇರಿಯಾ ಆಗಿದೆ ಅಂತ ಒಂದು ರಿಸಲ್ಟ್ ಬರುತ್ತೆ. ಮಲೇರಿಯಾ ಆದಾಗ ನಾವೇನು ಮಾಡ್ಬೇಕಂದ್ರೆ, ಡಾಕ್ಟ್ರ್ ಏನೇ ಟ್ಯಾಬ್ಲೆಟ್ ಕೊಡಲಿ, ಡಾಕ್ಟ್ರ್ ಏನೇ ಇಂಜೆಕ್ಷನ್ ಕೊಡಲಿ, ಡಾಕ್ಟ್ರ್ ಏನು ಹೇಳ್ತಾರೆ ಕಟ್ಟುನಿಟ್ಟಿನ ಕ್ರಮದಲ್ಲಿ ನೀವು ಮಾಡ್ತಾ ಇರ್ರಿ. ಈ ಬಗನ ಮಲೇರಿಯಾ ಅಂತಲೇ ರಿಪೋರ್ಟ್ ಕೊಟ್ಟರು ಡಾಕ್ಟ್ರ್ ನಮಗೆ. ಅಂದರೆ ಕಡಿಮೆ ಅಂದರೆ ಒಂದು 8 ದಿನ 15 ದಿನ ಒಂದೊಂದು ಟೈಮ್ದಾಗ ತಿಂಗಳುಗಟ್ಟಲೆ ಎಳ್ಕೊಂಡು ಹೋಗುತ್ತೆ. ನಾನು ನೋಡಿದ್ದೀನಿ ಆಲ್ರೆಡಿ ಪೇಷೆಂಟ್ಗೆ, ಎಷ್ಟೋ ಪೇಷೆಂಟಿಗೆ ನೋಡಿದ್ದೀನಿ. ಏನಾಗಿದೆ ನನಗೆ? ಮಲೇರಿಯಾ ಆಗಿದೆ. ಎಷ್ಟು ದಿನ ಆಯಿತು? ಒಂದೂವರೆ ತಿಂಗಳು, 2 ತಿಂಗಳಾಯಿತು, ಕಡಿಮೆ ಆಗಿಲ್ಲ. ಇನ್ನೊಬ್ಬನ ಕೇಳಿದೆ, ನಿನ್ನೆ ಒಬ್ಬರನ್ನ ಕೇಳಿದೆ, 2 ತಿಂಗಳಾಯಿತು ನನಗೆ ಟೈಫಾಯ್ಡ್ ಇದೆ, ಹೋಗಿಲ್ಲ ಅಂತ. ಹೋಗ್ತಾನೇ ಇಲ್ಲ ಗುರುಗಳೇ. ನಾವು ಏನು ಮಾಡಬೇಕು ಅಂದರು, ನೀವೇನು ಮಾಡಬೇಡಪ್ಪ, ದಯವಿಟ್ಟು ಊಟ ಬಿಡಿ, ಮೋಸಂಬಿ ಹಣ್ಣನ್ನು ಜಾಸ್ತಿ ಹೆಚ್ಚೆಚ್ಚಿಗೆ ಸ್ವೀಕರಣೆ ಮಾಡಿ, ಮಜ್ಜಿಗೆ ಮೋಸಂಬಿ ಹಣ್ಣು. ನಮ್ಮ ಮನೆಯ ಮಧ್ಯೆ ಹೆಚ್ಚಿಗೆ ತೊಗೊಳ್ಳಿ, ಇನ್ನೇನೇನು ಅವಕಾಶ ಏನೇ ಇಲ್ಲ. 2 ತಿಂಗಳಿಂದ ಏನು ಡಾಕ್ಟ್ರ್ ಹೇಳಿದ್ರೆ ನಿಮ್ಗೆ, ಆ ಟ್ಯಾಬ್ಲೆಟ್ ತೊಗೊಳ್ಳಿ, ಆ ಇಂಜೆಕ್ಷನ್ ತೊಗೊಳ್ಳಿ, ಡಾಕ್ಟ್ರ್ ಹೇಳಿದ್ದನ್ನ ಯಾವತ್ತು ನೀವು ತಪ್ಪಿಸಬೇಡಿ. ಅವರು ಎರಡನೇ ಭಗವಂತ ಡಾಕ್ಟ್ರ್. ಇವತ್ತಿನ ದಿನ ಡಾಕ್ಟ್ರ್ ಮಾತನ್ನ ಯಾರು ನೀವು ತಪ್ಪಿರಿ, ನಿಮ್ಮ ರೋಗಗಳು ನಿಮಗೆ ಗುಣ ಆಗುವುದಿಲ್ಲ ಅಂತ
ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಈ ಅದಕ್ಕಾಗಿ ನಾವು ಮನೆ ಮದ್ದಿನಲ್ಲಿ ನಾನು ಶ್ರೀಗಂಧ ಹೇಳಿದೆ, ಬಿಸಿನೀರು ಹೇಳಿದೆ, ಜೊತೆಲಿ ನಿಮಗೆ ಕಿತ್ತಳೆ ಹಣ್ಣು ಹೇಳಿದೆ. ಕಿತ್ತಳೆ ಹಣ್ಣಿನ ರಸ ಉತ್ತಮ, ಮೋಸಂಬಿ ಹಣ್ಣಿನ ರಸ ಉತ್ತಮ, ದ್ರಾಕ್ಷಿ ಹಣ್ಣಿನ ರಸ ಉತ್ತಮ ಅಂತ ನಮ್ಮ ಮನೆಗಳಲ್ಲ ಇದನ್ನೇ ನಾವು ಮಾಡ್ಕೋಬೇಕು. ರಾತ್ರಿ ಅವು ಯಾವ ಸಿಗಲೇ ಇಲ್ಲಪ್ಪ ಅಂದ್ರೆ ರಾತ್ರಿ ನಾವು ಏನಪ್ಪ ಮಾಡೋದು, ಏನಪ್ಪ ಮಾಡೋದು, ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗಿದ್ರೆ ಬಿಸಿನೀರನ್ನು ಕುಡಿಯದೆ ಕುಡಿಯದೆ ಉಚ್ಚಿ ತೆಳಗಡೆ ಹೋಗ್ತಾನೆ ಇರ್ತವೆ. ರಾತ್ರಿ ಬಂದಿರೋಂಥ ಜ್ವರಗಳು ಕ್ಲಿಯರ್ ಆಗ್ತವೆ. ಈ ಬಿಸಿ ಜ್ವರಕ್ಕೆ ಇಷ್ಟು ನನ್ನ ಪಾರಂಪರಿಕ ವೈದ್ಯರಿಗೆ ಎಷ್ಟು ತಿಳಿದಿರುತ್ತೆ ಅಷ್ಟೇ ಹೇಳ್ತೀವಿ. ಯಾಕಂದ್ರೆ ನಾವು ಸೈನ್ಸ್ ಸ್ಟಡಿ ಮಾಡಿರೋದಿಲ್ಲ. ಇದು ನಾವೇನೇ ತರಬೇಕು ಅಂದರೆ ಒಂದು ಗಿಡಮೂಲಿಕೆ ತರಬೇಕು, ಒಂದು ಶ್ರೀಗಂಧದ ಎಲೆ ತರಬೇಕು. ಅವಾಗ ಹೇಳಿದೆ ಒಂದು ಶ್ರೀಗಂಧದ ಎಲೆ ತರಬೇಕಂದ್ರೆ ಶ್ರೀ ಗುರು ಬಸವ ಲಿಂಗಾಯ ನಮ ಅಥವಾ ಶಿವಶಿವ ಇದರಿಂದ ನನಗೆ ಆರೋಗ್ಯವನ್ನು ಒಳ್ಳೇದು ಮಾಡಪ್ಪ ಅಂತ ಭಗವಂತನ ಸ್ವಹ ಇಚ್ಛೆ ಮನಸ್ಸಿನಿಂದ ನಾವು ಭಗವಂತನ ಹೆಸರು ಹೇಳಿ ಆ ಎಲೆಗಳು ತಂದರೆ ನಾವು ಆ ದೇವರ ಹೆಸರು ಹೇಳಿದಾಗ ನಮಗೆ ಆ ಆರೋಗ್ಯನೇ ಅರ್ಧ ಸುಧಾರಣೆ ಆಗಿಬಿಟ್ಟಿರುತ್ತೆ. ಬಸವ ಎಂಬುವುದು ಭಯವಿಲ್ಲ ಅಂತ ಹೇಳ್ತಾರೆ ನಮ್ಮ ಗಾದೆ ಮಾತು. ಬಸವ 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 ಅಂದ ಅಯ್ಯೋ ನಾ ಬಸವ ಬಸವ ಅಂದೇ ನಾನು ಅವತ್ತು ಬದುಕ್ಬಿಟ್ಟಿನಪ್ಪ, ಬಸವ ಅಂದಿದ್ರೂ ನಾನು ಸತ್ತೋಗ್ಬಿಡ್ತಿದ್ದೆ ಅಂತ ನಮ್ಮ ಈ ಹಿರಿಯರು ಹೇಳ್ತಿರ್ತಾರೆ. ಹಂಗೆ ಬಸವಣ್ಣನ ನೆನಿ ನೆನಿತಾ, ಶಿವನ ನೆನಿ ನೆನಿತಾ ನಾವು ಜೀವನ ಕಳಿ ಕಳೀತಾ ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಇವತ್ತಿನ ಜ್ವರದ್ದು ಬಿಸಿ ಜ್ವರದ್ದು ಹೇಳಿದ್ದೀನಿ, ಮುಂದಿನ ದಿನಗಳಲ್ಲಿ ಚಳಿ ಜ್ವರ ಬೇವಿನ ಮರದ ಚಕ್ಕಿ, ಡಾಕ್ಟರ್ ಹೇಳಿರೋ ಔಷಧ ತಗೊಳ್ಳಿ, ಬೇವಿನ ಮರದ ಚಕ್ಕಿ, ಒಂಗೆ ಮರದ ಬೇರಿನ ಚಕ್ಕಿ. ಎಲ್ಲರಿಗೂ ನಮ್ಮ ಕರ್ನಾಟಕದ ಕನ್ನಡಿಗರಿಗೂ ಗೊತ್ತು ಬೇವಿನ ಮರ ಅಂದರೆ, ಆದರೆ ಒಂಗೆ ಮರ ಅಂದರೆ ನಮ್ಮ ಕರ್ನಾಟಕ ಜನಗಳಿಗೆ ಗೊತ್ತಿಲ್ಲ. ಹೆಂಗ ಬೆಂಗಳೂರಿನವರಿಗೆ ಗೊತ್ತಿದೆ, ಆಲ್ ಕರ್ನಾಟಕ ಜನಕ್ಕೆ ಒಂಗೆ ಮರ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ಒಂಗೆ ಮರಕ್ಕೆ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಂದ್ರಗಳದ ಗಿಡ ಅಂತ ಹೇಳ್ತಾರೆ, ಕಾನಿಗೆನ ಗಿಡ ಅಂತ ಹೇಳ್ತಾರೆ. ಬೆಂಗಳೂರು ಭಾಷೆಯಲ್ಲಿ ಅದಕ್ಕೆ ಒಂಗೆ ಮರ ಅಂತ ಹೇಳ್ತಾರೆ. ಈ ಒಂಗೆ ಮರದ ಬೇರು, ಬೇವಿನ ಮರದ ಬೇರು, ತುಳಸಿ ಈ ಮೂರನ್ನು ಬೆಲ್ಲ ಹಾಕಿ ಚೆನ್ನಾಗಿ ಒಂದು ಗ್ಲಾಸ್ ನೀರಾಕಿ ಕುದಿಸಿದಾಗ ಅದು 250 ಗ್ರಾಮ್ ಇರುತ್ತೆ ನೀರು. ಅದನ್ನು ಚೆನ್ನಾಗಿ ಕುದಿಸಿದಾಗ 100 ಗ್ರಾಮ್ ಬರೋವರೆಗೂ ಚೆನ್ನಾಗಿ ಕುದಿಸಿ ಅದನ್ನು 50 ಗ್ರಾಮು ಬೆಳಗ್ಗೆ, 50 ಗ್ರಾಮು ಮಧ್ಯಾಹ್ನ, 50 ಗ್ರಾಮಿನಷ್ಟು ಮತ್ತು ಸಂಜೆ ಇದನ್ನು ಕಂಟಿನ್ಯೂ ನಾವು ಒಂದು 6 ದಿವಸದಿಂದ 7 ದಿವಸ ಮಾಡಿದ್ರೆ ಟೈಪ್ 2 ಬಿಸಿ ಜ್ವರ ಹೇಳಿದ್ದೀನಲ್ಲ, ಇವತ್ತು ಬಿಸಿ ಜ್ವರದ್ದೇ ಮಾತಾಡ್ತಿರೋದು, ಆ ಬಿಸಿ ಜ್ವರದಲ್ಲಿ ಟೈಪಾಯ್ಡನ್ನು ಪ್ರೂಫ್ ಆಗಿದ್ದರೆ ಇದನ್ನು ಕಂಟಿನ್ಯೂ ಮಾಡಿದರೆ 7 ದಿನದಲ್ಲಿ ಟೈಪಾಯ್ಡು ಡಾಕ್ಟ್ರ್ ಕೊಡೋಂಥ ಔಷಧ ತೊಗೋಬೇಕು. ಮತ್ತು ನೀವು ಪಾರಂಪರಿಕ ವೈದ್ಯರು ಕೊಟ್ಟರಂದ್ಬಿಟ್ಟು ಡಾಕ್ಟ್ರನ್ನ ನಾವು ಮರೆಯಬಾರದು, ಅವರು ಎರಡನೇ ದೇವರು. ಇದು ಇವತ್ತು ಬಿಸಿ ಜ್ವರದ್ದು. ಈ ಪಂಡಿತ್ ಚಂದ್ರಶೇಖರ್ ಅವ್ರ ಬಗಾನ ಆಕಸ್ಮಿಕವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಇವ್ರನ್ನ ಎಲ್ಲಿರ್ತಾರೆ ನೋಡಬೇಕು ಅಥವಾ ಇವ್ರನ್ನ ಕಾಣಬೇಕು ಅನ್ನೋದಿದ್ದರೆ ನಿಮಗೆ ಪಂಡಿತ್ ಚಂದ್ರಶೇಖರ್ ಅವರು ಸಿಗುವ ಅಡ್ರೆಸ್ ಎಲ್ಲಪ್ಪ ಅಂದರೆ ಬೆಂಗಳೂರು ಬನಶಂಕರಿ 2ನೇ ಹಂತ ಕದರನಹಳ್ಳಿ ಮಹೇಶ್ವರಮ್ಮನ ದೇವಸ್ಥಾನ ಎದುರುಗಡೆ 9ನೇ ಕ್ರಾಸು 1ನೇ ಮನೆ. ನಮ್ಮ ನಂಬರ್ ನಿಮಗೆ ಬೇಕಂದರೆ ನಾವು ಟಿವಿ ಮುಖಾಂತರ ನೀವು ಕೇಳಿ ತಿಳ್ಕೊಬೋದು, ಏನು ತೊಂದರೆ ಇಲ್ಲ. ಮತ್ತು ಜ್ವರದಲ್ಲಿ ಬಂದ ತಕ್ಷಣ ಗಾಬರಿಯಾಗಿ ಒದ್ದಾಡಬೇಡಿ. ಮುಂದಿನ ದಿನಗಳಲ್ಲಿ ನಾನು ಹಾವು ಕಡಿದ್ರೆ ಏನು ಮಾಡಬೇಕು, ಚೋಳು ಕಡಿದ್ರೆ ಏನು ಮಾಡಬೇಕು, ಪ್ರತಿಯೊಂದನ್ನು ವಿಶೇಷನ ನಾನು ವೀಕ್ಷಕರಿಗೆ ಹೇಳಿಕೊಡ್ತೀನಿ. ನಿಮ್ಮಂಥ ವೀಕ್ಷಕರು ನನಗೆ ಪ್ರೋತ್ಸಾಹ ಕೊಡಬೇಕು, ಹೆಚ್ಚಿನ ನನಗೆ ಧೈರ್ಯ ಕೊಡಬೇಕು, ಹೆಚ್ಚಿನ ನನಗೆ ಆತ್ಮವಿಶ್ವಾಸ ತುಂಬಿಸಿದರೆ ಒಂದೊಂದೇ ನಮ್ಮ ಪಾರಂಪರಿಕ ವೈದ್ಯರು ಕರ್ನಾಟಕದಲ್ಲಿ ಇನ್ನೂ ಬೆಳೆಯೋದಕ್ಕಾಗಿ ಸರ್ವರು ಅವಕಾಶ ಕೊಡಬೇಕು. ರಾಜಕಾರಣಿಗಳು ಹಿರಿಯರು ನಮಗೆ ಇಂಥವ್ರಿಗೆಲ್ಲ ಆಶೀರ್ವಾದ ಮಾಡಬೇಕು. ಅವ್ರಿಗೆ ಬದುಕಕ್ಕೆ ಜಾನಪದ ಗೀತೆ, ಸಾಹಿತ್ಯ, ಕಲೆ, ಸಂಗೀತಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ, ನಮ್ಮ ಪಾರಂಪರಿಕ ವೈದ್ಯರಿಗೂ ಅಷ್ಟೇ ಅವರಿಗೆ ಒಂದು ಮಹತ್ವ ಕೊಟ್ಟರೆ ಇದೇ ನಮ್ಮ ಸರ್ಕಾರಕ್ಕೂ ನಾವು ಧನ್ಯವಾದಗಳು ಹೇಳೋಕ್ಕೆ ಅದಕ್ಕೂ ನಾವು ಖುಷಿ ಖುಷಿಯಾಗಿ ಇಷ್ಟಪಡ್ತಿದ್ದೇನೆ. ಇಂತಿ ಪಂಡಿತ್ ಚಂದ್ರಶೇಖರ್ ಅವರು ತಿರ್ಗಾ ಒಳ್ಳಿ ಮುಂದಿನ ಎಪಿಸೋಡಲ್ಲಿ ಸಿಗ್ತಿದ್ದೀನಿ. ಮತ್ತು ನಾಳೆ ಮುಂದೆ ಬರುವ ದಿನಗಳಲ್ಲಿ ಒಂದೊಂದೇ ಹೇಳ್ತೀನಿ. ಬಿಸಿ ಜ್ವರ ಹೇಳಿದ್ವಿ, ಆವಾಗಲೇ ನಾವು ಬಿಸಿ ಜ್ವರದ ಬಗ್ಗೆ ಯಾವುದು ರೀತಿ ಮಾತಾಡಿದ್ದೀವಿ ಅಂದರೆ, ಆ ಬಿಸಿ ಜ್ವರಕ್ಕೆ ನಾವು ಮಲೇರಿಯಾ ತೊಗೊಂಡ್ವಿ, ಬೇವಿನ ಮರ ಒಂಗೆ ಮರ ಅಂತ ತೊಗೊಂಡ್ವಿ. ಅದು ನಮಗೆ ಬರೀ ಮಲೇರಿಯಾಗೆ ಮಾತ್ರ ಅದು ಸೀಮಿತ ಆಯಿತು. ಅದು ಬಗನ ಆಕಸ್ಮಿಕವಾಗಿ ಅದು ಟೈಪಾಯ್ಡೇ ತಿರುಗಿರ್ಬೋದು. ಟೈಪಾಯ್ಡ್ ತಿರುಗಿದಾಗೂ ಇದೇ ಕಾನ್ಸೆಪ್ಟೇ ಮಾಡಬೇಕು. ಏನು ಬೇವು, ಒಂಗೆ ಮರ, ತುಳಸಿ,
ಅಥವಾ ಸ್ವಲ್ಪ ಸೊಂಟಿ ಹಾಕಿ ಚೆನ್ನಾಗಿ ಕುದಿಸಿ ಸಿಹಿ ಬರಬೇಕಲ್ವಾ, ಸಿಹಿ ಬರಬೇಕಂದ್ರೆ ನಾವೇನು ಮಾಡಬೇಕು, ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ನಾವು ಕುಡಿಬೇಕು. ಇದು ಒಂದೇ ದಿನ ಮಾಡಿದ ಎರಡು ದಿವಸಕ್ಕಲ್ಲೇ ಇದು ನಿಮಗೆ ದಾರಿಗೆ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಯಾವಾಗ ಆಟೋಮೆಟಿಕ್ ಕಂಟ್ರೋಲ್ ಬರ್ತಾ ನಿಮಗೆ ನಿಮಗೆ ಚೈತನ್ಯ ನಿಮ್ಮಲ್ಲಿ ನಿಮಗೆ ಹುಟ್ಟುತ್ತೆ, ಓ ನಮಗೆ ಗುಣ ಆಗಿದೆ ಸ್ವಲ್ಪ ಅಂತ ಆತ್ಮವಿಶ್ವಾಸದ ಚೈತನ್ಯ ಬಂದುಬಿಡುತ್ತೆ. ಇದನ್ನು ಮಾಡಿದಾಗ ಇದು ಟೈಪ್ ಎರಡು, ಇದು ಮಲೇರಿಯಾ ಕಂಟ್ರೋಲ್ಗೆ ಇವು ಒಂದು ಮಾರ್ಗಗಳು. ಹಿರಿಯರು ಹಾಕಿ ಕೊಟ್ಟಂಥದ್ದು ಇದು, ಯಾವುದು ನಾನು ಸೈಂಟಿಸ್ಟ್ ಅಲ್ಲ, ನಾನು ಕಂಡುಹಿಡಿದು ನಾನು ರೆಡಿ ಮಾಡಿಲ್ಲ. ನಮ್ಮ ತಂದೆಯವರು ಆಗ 40 ವರ್ಷದಿಂದ ಅವರು ಪ್ರತಿಯೊಂದು ಗಿಡ ಮೂಲಿಕೆ ಔಷಧ ಕೊಟ್ಟು ನೂರಾರು ರೋಗಗಳನ್ನು ಗುಣ ಮಾಡಿದ್ದಾರೆ, ನೂರಾರು. ಇವತ್ತೂ ಕಾಮಣಿ ತಾತ, ಜಾಂಡೀಸ್ ತಾತ ಅಂತ ನಮ್ಮೂರಾಗ ಬಂದು ಕೊಡೆಕಲ್ಲದಲ್ಲಿ ಬಂದು ಸುರ್ಪುರ ತಾಲೂಕು ಕೊಡೆಕಲ್ಲದಾಗ ಬಂದು ಕೇಳ್ತಾ ಇದ್ದಾರೆ. ಅವರು ಸತ್ತು 10 ವರ್ಷ ಆದ್ರೂ ಅವರು ಲಿಂಗೈಕ್ಯಾಗಿ 10 ವರ್ಷ ಆಗಿದ್ದಾರೆ. ಇವತ್ತು ನಾನು ಹಳ್ಳಿ ಹಳ್ಳಿಗಳಲ್ಲಿ ಹೋದ್ರೆ, ಓ ಕಾಮಣಿ ಬೇರೆ ತಾತನ ಮಗರಲ್ವ ನೀವು, ಕಾಮಣಿ ತಾತನ ಮಗ ಅಲ್ವ, ಕಾಮಣಿ ಅಂದರೆ ಜಾಂಡೀಸು, ಅದಕ್ಕೆ ಜಾಂಡೀಸ್ ಅಂತ ಹೇಳ್ತಾರೆ. ಕಾಮಣಿ ಅನ್ನೋದು ನಮ್ಮ ಹಳ್ಳಿ ಭಾಷೆದಾಗ ಹೇಳ್ತಾರೆ, ಅದಕ್ಕೋಸ್ಕರ ಜಾಂಡೀಸು ಕಾಮಣಿ ಎರಡು ಒಂದೇ ಆಗಿರುತ್ತೆ. ಅವರು ಹೋಗಿ ಈಗ ಶಿವನ ಪಾದಕ್ಕೆ ಹೋಗಿ 10-12 ವರ್ಷ ಆಗಿದೆ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಸುಮಾರು 100 ಕಿಲೋಮೀಟ್ರಲಿಂದ 50 ಕಿಲೋಮೀಟ್ರ್ 100 ಕಿಲೋಮೀಟ್ರಲಿಂದ ನಮಗೆ ಪೈಲ್ಸ್ ಆಗಿದೆ, ನಮಗೆ ಜಾಂಡೀಸ್ ಆಗಿದೆ, ನಮಗೆ ಹೊಟ್ಟೆ ಕಿಡಿತಾ ಇದೆ, ಇಸುಬು ಆಗಿದೆ, ಕಜ್ಜಾಗಿದೆ ಅಂತೇಳಿ ಅವರು ಲಿಂಗೈಕ್ಯಾಗಿ 12 ವರ್ಷ ಆದರೂ ಇವತ್ತು ನಮ್ಮನೆಗೆ ಅವ್ರು ನುಡ್ಕೊಂಬರ್ತಾ ಇದ್ದಾರೆ. ಇವತ್ತು ಬರ್ತಾರೆ ಅಂದರೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾನು ಹಳ್ಳಿಗಳಿಗೆ ಹೋದಾಗ, ಓ ನೀವು ತಿಪ್ಪಣ್ಣ ಮುತ್ತರ ಮಗ ಅಲ್ವಾ, ಅಯ್ಯೋ ನಿಮ್ಮ ಪಾದಕ್ಕೆ ನಮಸ್ಕಾರ ಗುರುಗಳೇ, ನಿಮ್ಮಂಥವ್ರು ನಿಮ್ಮ ತಂದೆ ಹೋಗ್ಬಿಟ್ಟನ್ರಿ, ಈ ಹಳ್ಳಿಗಳಲ್ಲಿ ಮಾಡೋರು ಯಾರ್ರಿ ಅಂದರು. ನಾನು ಬೆಂಗಳೂರು ಸಿಟಿ ಬಿಟ್ಟು 5 ವರ್ಷ ಸುಮಾರು ಒಂದು 70-80 ಹಳ್ಳಿಗಳಲ್ಲಿ ಹೋಗಿ ಸಂಚಾರ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನಾನು ಹಾವು ಕಡಿದ್ರೆ ಹಿಂಗೆ ಮಾಡಿ, ಜೋಳ ಕಡಿದ್ರೆ ಹಿಂಗೆ ಮಾಡಿ, ನಮ್ಮ ತಂದೆ ನೆನೆಸಿ ನೆನೆಸಿ ಕೊರಗಬೇಡಿ, ಅವರು ನಮ್ಮ ತಂದೆ ಶಿವನ ಪಾದಕ್ಕೆ ಹೋದರು, ಅದಕ್ಕಾಗಿ ನೀವು ರಾತ್ರಿ 12 ಗಂಟೆ 1 ಗಂಟೆಗೆ ನಮ್ಮ ಮನೆಗೆ ಬರಬೇಡಿ ಅಂತೇಳ್ಬಿಟ್ಟು ಎಷ್ಟೋ ಜನಕ್ಕೆ ನಾನು ಅವ್ರಿಗೆ ಆತ್ಮವಿಶ್ವಾಸದ ಧೈರ್ಯದ ಶಕ್ತಿಯನ್ನು ತುಂಬಿ ಹಳ್ಳಿ ಹಳ್ಳಿಗಳಲ್ಲಿ ಹೇಳಿದ್ದೀನಿ, ಚೋಳ ಕಡಿದ್ರೆ ನೀವು ಹಿಂಗೆ ಮಾಡಿಕೊಳ್ಳಿ, 100ಕ್ಕೆ 100 ಕ್ಲಿಯರ್ ಇಟ್ ಆಗುತ್ತೆ. ಹಾವು ಕಡ್ದ ತಕ್ಷಣವೇ ಮನೆ ಮದ್ದು ಪ್ರಥಮ ಚಿಕಿತ್ಸೆ ಇದನ್ನು ಮಾಡಿಕೊಳ್ಳಿ, ನೆಕ್ಸ್ಟು ನೀವು ಬೇಕಾದ್ರೆ ವೈದ್ಯರನ್ನ ಪರೀಕ್ಷಿಸಿಳ್ಳಿ ಅಂತ ನಾವು ಸಲಹೆಯನ್ನು ಕೊಡ್ತಿದ್ದೀವಿ. ಯಾಕೆ ನಮ್ಮ ಕೈ ಮೇಲೆ ಇವತ್ತವರೆಗೂ ನಾವು ಕೊಡುವಂಥ ಔಷಧದಿಂದ ಯಾವುದು ಅನಾಹುತ ಆಗಿಲ್ಲ, ಆಗಬಾರ್ದಂತೇಳ್ಬಿಟ್ಟು ನಾವು ಬಸವಣ್ಣನ ಹತ್ರ ಯಾವಾಗಲೂ ನೆನೆಸ್ತಾ ಇರ್ತೀವಿ. ಬಸವ ನೀನೇಪ್ಪ ಇದು ಔಷಧ, ಶಿವ ಇದು ನಿಂದೆಪ್ಪ ಅಂತೇಳಿ ನಾವು ಶಿವ ಪುಷ್ಪಿ ಬಸವ ಪುಷ್ಪ ಅಂತೇಳ್ಬಿಟ್ಟು ಅವರಿಬ್ಬರು ಹೆಸರು ಹೇಳಿ ನಾವು ಕೊಡುವಂಥ ಔಷಧದಿಂದ ಅವ್ರು ನಗನಗುತ್ತಾ ಚೈತನ್ಯವಾಗಿ ಖುಷಿ ಖುಷಿಯಾಗಿ ಹೋಗ್ತಿರ್ತಾರೆ. ಅದು ನಮಗೆ ಹತ್ರ ಬಂದಾಗ ನೋಡು ಫಸ್ಟು, ಅಯ್ಯೋ ನಾನು ಸಾಯ್ತೀನಿ ಗುರುಗಳೇ, ನಾನು ಸಾಯ್ತೀನಿ, ನನಗೆ ಸಾವು ಕ್ಷಣದಲ್ಲಿ ಹೋಗ್ತಿರುತ್ತೆ, ನನ್ನ ಕಾಪಾಡಿ, ನನ್ನ ಕಾಪಾಡಿ ಅಂತ ಅವ್ರನ್ನ ಅಂತಿರ್ತಾರೆ. ನಾವು ಹೇಳ್ತಾ ಇರ್ತೀವಿ ಇನ್ನು ಏನೂ ಆಗಲ್ಲ, ನನ್ನ ಬಲ್ಲಿ ಬಂದೆಲ್ಲ ಮುಗಿದೋಯ್ತು ಅಂತೇಳಿ ಅವರಿಗೆ ಆತ್ಮವಿಶ್ವಾಸದ ಧೈರ್ಯದ ಶಕ್ತಿಯನ್ನು ತುಂಬುತ್ತೀವಲ್ಲ, ಅವಾಗ ಅವರು ನಾವು ಕೊಡುವಂಥ ಔಷಧಕ್ಕೂ ಅದಕ್ಕೂ ಸರಿ ಹೋಗುತ್ತದೆ. ಈಗ ನಾವು ನೀವು ಯಾರಿಗಾದರೂ ನಮಗೆ ಕಾವು ಒಂದು ಚಿಕ್ಕದೊಂದು ಹುಳ ಬರುತ್ತೆ, ಹಾವು, ಆ ಹಾವು ಇಷ್ಟೇ ಇರುತ್ತೆ, ಅದಕ್ಕೆ ಗೊಡ್ಚಿ ಅಂತಾರೆ, ರೆಕ್ಮಂಡ್ಲ ಅಂತಾರೆ, ಒಂದೊಂದು ಏಜಿದ ಒಂದೊಂದು ಹೇಳ್ತಾರೆ. ಅದಕ್ಕೆ ನಾವು ಕಾಲು ಇಷ್ಟು ದಪ್ಪ ಬಾಯ್ತದೆ, ಎಗ್ದುಮ ಮನುಷ್ಯ ಸಾಯೋದಿಲ್ಲ. ಅದಕ್ಕೂ ಒಂದು ಕೊಡ್ತೀವಿ, ಒಂದು ಏನಿಲ್ಲ, ಅದಕ್ಕೊಂದು ಸ್ವಲ್ಪ ಸೊಪ್ಪು ಇರುತ್ತೆ, ಆ ಸೊಪ್ಪು ಹಿಂಗೆ ಹಚ್ಚಿ ಹಿಂಗೆ ತಿಕ್ಕಳ್ಳಿ ಒಂದು ನೀರು ಕುಡಿಯಿರಿ, ಇದನ್ನು ನಮಗೆ ಸರಿ ಹೋಗ್ಬಿಡುತ್ತೆ. 3 ಬೇಡ 4 ದಿವಸದಾಗ ಆ ಭಾವನೆ ಇಳಿಸ್ಕೊಂಡು ಹೋಗುತ್ತೆ. ಸುಮಾರು ಜನ ಇದನ್ನು ಮಾಡಿದ್ದಾರೆ. ಇದಕ್ಕಾಗಿ ಇದು ನಮ್ಮ ತಂದೆಯೇ ಗುರು, ನಮ್ಮ ತಂದೆಯೇ ನನಗೆ ಬ್ರಹ್ಮ, ತಂದೆಯೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲನೂ ನನಗೆ ತಂದೆಯೇ, ನನಗೆ ಗುರುಗು ಮಾರ್ಗದರ್ಶನ. ಆಮೇಲೆ ನಿಮಗೆ ಯಾರಿಗಿನ ಜಾಂಡೀಸ್ ಇದ್ದರೆ ಕಾಮಣಿ, ಜಾಂಡೀಸು ಮಕ್ಕಳಿಗೆ ಬಾಲಗ್ರಹ ಅಂತಾರೆ, ಮುಟ್ಟು ದೋಷ ಅಂತಾರಲ್ಲ, ಪ್ರತಿ ಸಂಡೆ ಮತ್ತು ಪ್ರತಿ ಗುರುವಾರ ದಿವಸ ನಮ್ಮ ಮನೆಗೆ ಬಂದು ಇಲ್ಲಿ ತಗೊಂಡು ಔಷಧವನ್ನು ಉಚಿತವಾಗಿ ಇಲ್ಲಿಂದ ನಾವು ತಗೊಂಡು ಹೋಗ್ಬೋದು. ನಾವು ಬಸವಣ್ಣನ ಹೆಸರು ಹೇಳಿ ಮಾತ್ರ ಕೊಡ್ತೀವಿ, ಶಿವ ಬಸವ ಅಂದೇ ಕೊಡ್ತೀವಿ. ಇಲ್ಲಿ ಯಾವುದಕ್ಕೂ ದುಡ್ಡಿಗೆ ಡಿಮ್ಯಾಂಡು ಇರುವುದಿಲ್ಲ. ಮತ್ತು ಸರ್ಪದ ಹುಣ್ಣು ಅಂತ ಇರುತ್ತೆ, ಅದಕ್ಕೂ ಉಚಿತ ಕೊಡ್ತೀವಿ. ಸರ್ಪದ ಹುಣ್ಣು ಅಂದರೆ ಅದು ಹೆಂಗಿರುತ್ತಪ್ಪ, ಅದನ್ನು ಉರಿತಿರುತ್ತೆ, ಇಲ್ಲ ಹಿಂಗೆ ಹಾವಿದ್ದಂಗೆ ಇರುತ್ತೆ, ಅಥವಾ ಹಿಂಗೆ ಹಾವಿದ್ದಂಗೆ ಇರುತ್ತೆ ಕ್ರಾಸಾಗಿ, ಅಥವಾ ಸೊಂಟಕ್ಕೆ ಸುತ್ತಿಗೆಂದಿರುತ್ತೆ ಅದು, ಆ ಹಿಂಗೆ ಹಿಂಗೆ ಪಪ್ಪಳೆ 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 ಆಗಿರುತ್ತೆ. ಅಯ್ಯೋ ಸರ್ಪದ ಹುಣ್ಣು ಅಂದ ತಕ್ಷಣ ಎಷ್ಟೋ ಜನ ಭಯ ಬೀಳ್ತಾರೆ. ನನ್ನ ಫ್ರೆಂಡ್ ಅವ್ರ ತಾಯಿಗೆ ಆಗಿತ್ತು, ಏ ಅವ್ರನ್ನ ತಾಯಿ ನೋಡ್ಬೇಕು, ಅವ್ರ ತಾಯಿ ಬೇರೆ ಅಲ್ಲ, ನನ್ನ ತಾಯಿನೂ ಬೇರೆ ಅಲ್ಲ, ಇಷ್ಟಿಷ್ಟದಪ್ಪ ಗೋಲಿಗಾತ್ರ ಗೋಲಿಗಾತ್ರ ಆಗಿ ನಡಳ್ತಾ ಇದ್ರು, ಎಲ್ಲೆಲ್ಲೋ ತೋರಿಸಿದ್ರು, ಹಾಸ್ಪಿಟ್ಲಿಗೆ ತೋರಿಸಿದ್ರು, ಆಮೇಲೆ ಎಲ್ಲೋ ದೇವಸ್ಥಾನಕ್ಕೂ ತೋರಿಸಿದ್ರು, ಎಲ್ಲಿ ಹೋದರೂ ಅವ್ರಿಗೆ ಗುಣ ಆಗಲಿಲ್ಲ. ಅವ್ರು ನನ್ನ ನೋಡಿದ್ರು, ಕಂಟಿನ್ಯೂ ನಾನು ನೋಡ್ತಾ ಇದ್ರು, ನನ್ನ ಜೊತೆಯಲ್ಲಿ ಯಾವಾಗಲೂ ಮಾತಾಡ್ತಾ ಇದ್ರು, ಜೊತೇಲಿ ಕುಂದಿರ್ತಾ ಇದ್ರು, ನನಗೆ ಮಾತ್ರ ಹೇಳ್ತಿದ್ದಿಲ್ಲ ಅವರು,
ಏ ನಮ್ಮ ಒಯ್ದ ನನ್ನ ಫ್ರೆಂಡು ಇವ್ರಿಗೇನು ಗೊತ್ತಾಯ್ತಾ ನನ್ನ ಫ್ರೆಂಡ್ ಹತ್ರ ಏನು ಅನ್ಕೊಂದು ಅನ್ಕೊಂದು ಆಮೇಲೆ ಹಿಂದಗಡೆ ಯಾರೋ ಒಬ್ರು ಬೇದ್ರಂತ ನಿನ್ನ ಪಕ್ಕದಾಗ ಬಂಗಾರದಂಥ ವಜ್ರದಂಥ ಔಷಧ ನಿನ್ನ ಬಗಲಾಗಿರುವಂಥ ಗುರುನ ಬಿಟ್ಟು ನೀ ಊರು ಕೇರಿ ಬೇರೆ ಕಡೆ ಎಲ್ಲ ಸುತ್ತಿರ್ತೀಯಲ್ಲಪ್ಪ ಹುಚ್ಚ ಫಸ್ಟ್ ನಿನ್ನ ಬಗಲಾಗಿರುವಂಥ ಗುರುಗಳ ಹತ್ರ ಹೋಗ್ಬಿಟ್ಟು ಆ ನಿಮ್ಮ ತಾಯಿನನ್ನು ಸರಿಪಡಿಸುವಂತೆ ಯಾರೋ ಇನ್ನೊಬ್ಬ ಫ್ರೆಂಡ್ ಹೇಳಿದಾಗ ಅವ್ರು ಆವಾಗ ನನ್ನ ಕರ್ಕೊಂಡು ಹೋದರು ಕರ್ಕೊಂಡು ಹೋದಾಗ ನಾನು ಏನು ಹೇಳಿದೆ ಅವ್ರಿಗೆ ತುಂಬ ದಿವಸ ಔಷಧ ಕೊಟ್ಟಿಲ್ಲ ಕಂಟಿನ್ಯೂ ಬರೇ ಬರೀ 9 ದಿವಸ ಅವ್ರ ಔಷಧ ಕೊಟ್ಟೆ ಅವರಿಗೆ ಅವ್ರಿಗೆ ಆರಾಮಾಗಿಬಿಟ್ರು ಅವ್ರಿಗೆ ಖುಷಿ ಖುಷಿ ಆಗಿಬಿಟ್ರು ಅಯ್ಯೋ ಏನು ಇಲ್ಲದೆ ಇಷ್ಟರಲ್ಲೇ ಗುಣ ಆಗಿಬಿಡ್ತೀಯಲ್ಲ ಅಂತ ಹಂಗೆ ಸರ್ಪದ ಹುಣ್ಣು ಅಂತಾರೆ ಸರ್ಪದ ಸುತ್ತು ಅಂತಾರೆ ಮತ್ತು ದೋಷದ ಹುಣ್ಣು ಅಂತಾರೆ ಇದನ್ನು ನಾವು ಇಲ್ಲೇ ಬೆಂಗಳೂರಿನಲ್ಲೇ ಕೊಡ್ತೀವಿ ಯಾವಾಗ ಬೇಕಾದ್ರೂ ಎನಿ ಟೈಮ್ ಯಾರು ಬೇಕಾದ್ರೂ ತೊಗೊಂಡು ಹೋಗಬಹುದು ಇದು ಉಚಿತ ಜನಸೇವೆ ಮಾಡಬೇಕು ಅನ್ನೋದು ನನಗೂ ಒಂದು ಆಸೆ ರಾಜಕಾರಣಿಗಳು ಏನೇನೋ ಸೇವೆ ಮಾಡ್ತಾರೆ ನಮ್ಮ ತಾಯಿ ಸುಧಾಮೂರ್ತಿ ಅಮ್ಮರ ತಾಯಿಯವರು ಕರ್ನಾಟಕ ಜನ ಎಲ್ಲೇ ಏನೇ ಕಷ್ಟದಾಗದ್ರೆ ಅಂದರು ಚಕ್ಕನ ಹೋಗ್ಬಿಟ್ಟು ಅಲ್ಲಿ ಮನೆ ಬೇಕಾ ನೀರು ಬೇಕಾ ಊಟ ಬೇಕಾ ಹಾರ ಬೇಕಾ ಅಂತ ನನ್ನ ತಾಯಿ ಅಂಥವ್ರಿಗೆ ನನ್ನ ಅವ್ರ ಪಾದಕ್ಕೆ ನನ್ನ ಶರಣು ಶರಣಾರ್ಥಿ ಹೇಳ್ತಾ ಇಂಥವ್ರು ನಮ್ಮ ಕರ್ನಾಟಕದಲ್ಲಿ ಇನ್ನು ಹುಟ್ಟಲಿ ಕರ್ನಾಟಕದಲ್ಲಿ ಇನ್ನೂ ಬೆಳೀಲಿ ಕರ್ನಾಟಕದಲ್ಲಿ ಇಂಥವ್ರು ಬೆಳೆದ್ರೆ ಇಡೀ ಪ್ರಪಂಚಕ್ಕೆ ಅವರು ಒಂದು ಬೆಳಕಾಗಿದ್ದಾರೆ ಅದೇ ಥರ ನಮಗೆ ಆ ಶಕ್ತಿ ನಮಗೆ ಭಗವಂತ ಕೊಡಲಿ ಆ ಬಸವಣ್ಣ ನಮಗೆ ಕೊಡಲಿ ಆ ಶಿವ ನಮಗೆ ಕೊಡಲಿ ಅಂದ್ಬಿಟ್ಟು ನಾನು ಕೇಳಿಕೊಳ್ತೇನೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬಿಸಿ ಜ್ವರದ ಬಗ್ಗೆ ಬೇಕಂದರೆ ಅದನ್ನು ನಾನು ಯಾವ ರೀತಿ ಉಪಯೋಗಿಸ್ಬೇಕಪ್ಪ ತುಂಬೆ ಸೊಪ್ಪು ನಿಮ್ಮ ಮನೆ ಬಾಗಿಲ್ದಾಗ ಇರುತ್ತೆ ತುಂಬೆ ಸೊಪ್ಪು ಬೇರೆ ಏನು ಬೇಡ ತುಂಬೆ ಸೊಪ್ಪು ತುಳಸಿ ಸಣ್ಣಗೆ ಅವಡಬಡ ಅವಡಬಡ ಜಜ್ಜಿಬಿಟ್ಟು ಬಟ್ಟೆಗಾಯಕ್ಕೆ ರಸ ಮಾಡಿ ಹಿಂಡ್ಬಿಡ್ರಿ ಕಲಾಸ್ ಬೆಳಗ್ಗೆ 2 ಚಮಚ ಮಧ್ಯಾಹ್ನ 2 ಸ್ಪೂನು ಸಂಜೆ 2 ಸ್ಪೂನು ದೊಡ್ಡವರಿಗೆ ಮಾತ್ರ ಚಿಕ್ಕ ಮಕ್ಕಳಿಗೆ ಆದರೆ ಬೆಳಗ್ಗೆ 1 ಸ್ಪೂನು ಮಧ್ಯಾಹ್ನ 1 ಸ್ಪೂನು ಸಂಜೆ 1 ಸ್ಪೂನು ಇನ್ನೂ ಚಿಕ್ಕ ಕೂಸುಗಳಿಗಾದರೆ ಅರ್ಧರ್ಧ ಸ್ಪೂನು ಅದು ಯಾವುದು ಅಪಾಯ ಇರುವುದಿಲ್ಲ ತುಂಬೆ ಸೊಪ್ಪು ನಿಮ್ಮ ಮನೆಯ ಬಾಗಿಲಲ್ಲೇ ಇರುತ್ತೆ ತುಳಸಿನೂ ನಿಮ್ಮ ಮನೆಯ ಬಾಗಿಲಲ್ಲೇ ಇರುತ್ತೆ ತುಳಸಿ ಕೃಷ್ಣ ಇದ್ದಂಗೆ ನಮ್ಮ ಹಿರಿಯರು ಪೂರ್ವಜರು ತುಳಸಿ ಗಿಡ ಮನೆ ಬಾಗಿಲಿಗಿದ್ದರೆ ಒಂದು ಕೃಷ್ಣನೇ ಇದ್ದಂಗೆ ಪಾರ್ವತಿ ಇದ್ದಂಗೆ ಒಬ್ಬರು ಲಕ್ಷ್ಮಿ ಇದ್ದಂಗೆ ಅಂತೇಳ್ಬಿಟ್ಟು ಅವರವ್ರ ನಂಬಿಕೆ ಮೇಲೆ ಅವರವ್ರು ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಇಲ್ಲ ಅಂತಲ್ಲ ಅದು ಒಂದು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಅದನ್ನು ಅದರಲ್ಲಿಂದ ಕ್ರಿಮಿಗಳು ಬ್ಯಾಕ್ಟೀರಿಯಾಸ್ಗಳು ಬರುವುದಿಲ್ಲ ಅಂತ ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ ಹಂಗಾಗಿ ತುಳಸಿನೂ ನಾವು ಹೆಚ್ಚೆಚ್ಚಿಗೆ ಸೇವನೆ ಮಾಡ್ತಾಯಿದ್ರೆ ಅದ್ರ ಜೊತೆಲಿ ಕೆಮ್ಮು ಅದು ಜ್ವರ ನೆಗಡಿ ಕಫ ಏನಿರುತ್ತೆ ಅದ್ರ ಜೊತೆಲಿ ಅದನ್ನು ಕಡಿಮೆ ಆಗುತ್ತೆ ಅದನ್ನ ಯಾಕೆ ನಾವು ಹೆಚ್ಚಿಗೆ ಸೇವನೆ ಮಾಡಬಾರ್ದು ಅದರಿಂದ ನಮಗೇನು ನಷ್ಟ ಇದೆಯಾ ಇಲ್ಲವಲ್ಲ ನಮ್ಮ ಜ್ವರ ಹೋಗಿಲ್ಲ ಅಂತ ತಿಳ್ಕೊಳ್ಳಿ ನಮ್ಮ ಕೆಮ್ಮು ಕಡಿಮೆ ಆಗಿಲ್ಲ ಅಂತ ತಿಳ್ಕೊಳ್ಳಿ ಅದು ನಮಗೇನು ನಷ್ಟ ಆಗಲ್ವಲ್ಲ ನಮಗೇನು ಜೀವ ಕಪ ಇರುವುದಿಲ್ಲಲ್ಲ ಒಂದು ದಿನ ಮುಂದಕ್ಕೆ ಹೋಗುತ್ತೆ ಆದರೆ ಇನ್ನೊಂದು ರೋಗ ಇದನ್ನು ಅದು ಗುಣ ಮಾಡುತ್ತೆ ಅಂತ ತುಳಸಿ ತುಂಬೆ ನಮ್ಮ ಅಕ್ಕಪಕ್ಕ ಮನೆ ಹತ್ರ ನೋಡ್ಕೊಂಡಿರ್ಬೇಕು ನಾವು ತುಳಸಿ ಗಿಡ ಎಲ್ಲಿದೆ ಇಲ್ಲಿ ತುಂಬಿ ಗಿಡ ಎಲ್ಲಿದೆ ಇಲ್ಲಿ ದೊಡ್ಡಪತ್ರಿ ಗಿಡ ಎಲ್ಲಿದೆ ಇಲ್ಲಿ ಮಾವಿನ ಮರ ಎಲ್ಲಿದೆ ಇಲ್ಲಿ ಅಂದರೆ ನಾವು ಸಣ್ಣ ತೋಟಗಳು ಮಡಿಕೆಬೇಕಾಗುತ್ತೆ ಇಲ್ಲಾಂದರೆ ಆದಿ ಬೀದಿಯಲ್ಲಿ ತಿರುಗಾಡ್ಬೇಕಾದ್ರೆ ಎಲ್ಲೆಲ್ಲಿರ್ತಾವೆ ಅನ್ನೋದನ್ನು ಅದನ್ನು ಕಿತ್ತಿ ಕಟ್ ಮಾಡಿ ಒಕ್ಕಡಬಾರ್ದು ಆ ಗಿಡಕ್ಕೆ ನಾವು ಅತ್ಯಂತ ಮೌಲ್ಯತೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ನಾವು ಪ್ರಪಂಚದಾಗ ತಂದೆ ತಾಯಿಗೆ ನಾವು ಎಷ್ಟು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಹಾಗೆ ಕೆಲವು ಗಿಡ ಮೂಲಿಕೆಗಳಿಗೆ ಆ ಗಿಡಗಳಿಗೂ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅದಕ್ಕೆ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ನಾಡಿನಾಗೂ ಸಿಗಲಿ ಕಾಡಿನಲ್ಲಿಯೂ ಸಿಗಲಿ ಈ ಆಯುರ್ವೇದಿಕ್ ಚಿಕಿತ್ಸೆ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ನಮ್ಮ ಸುಚಿತ್ರ ಮುನಿಗಳು ವಾಗ್ಬೆಟ್ಟರು ಮತ್ತು ಪತಂಜಲಿ ಋಷಿಮುನಿಗಳು ಇಂತಿಂಥ ಗಿಡಮೂಲಿಕೆಗಳನ್ನು 5,000 ವರ್ಷಗಳ ಮುಂಚೆನೇ ನಮ್ಮ ಪ್ರತಿಯೊಂದು ಪಂಡಿತರಿಗೆ ತೋರಿಸ್ಕೊಟ್ಟಂಥರು ಅವರು ಇವತ್ತು ಪ್ರಪಂಚಕ್ಕೆ ಪ್ರಸಿದ್ಧಿ ಆಗ್ತಾಯಿದೆ ಅಂದರೆ ನನಗೆ ಹೆಮ್ಮೆ ಆಗ್ತಾಯಿದೆ ನಮ್ಮ ದೇಶದ ಪ್ರಪಂಚದ ಔಷಧಗಳು ಇಡೀ ಪ್ರಪಂಚ ಎಲ್ಲ ಹೋಗಬೇಕು ಇಂಗ್ಲೀಷ್ ಮೆಡಿಸಿನ್ಗಳಂದು ಇಂಗ್ಲೀಷ್ನವ್ರು ಬಂದು ಇಂಗ್ಲೀಷ್ ಮೆಡಿಸಿನ್ ತಂದಿಟ್ಟರು ನಮ್ಮ ಪ್ರಾಚೀನ ಕಾಲದ ಋಷಿಮುನಿಗಳ ಕೊಟ್ಟಂಥ ತುಂಬೆ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಮೆಣಸು ಕರಿಬೇವು ಪ್ರತಿಯೊಂದರಲ್ಲಿ ಒಂದೊಂದು ರೀತಿಯ ಔಷಧ ಇದ್ದಾವೆ ಪುದೀನ ಸೊಪ್ಪು ಗೆಡ್ಡೆ ಗೆಣಸು ಕ್ಯಾರೆಟು ಬೀಟ್ರೂಟು ಮುಲ್ಲಂಗಿ ಇವುಕ್ರದಲ್ಲೇ 100 ಥರ ಔಷಧಗಳು ನಮ್ಮ ವೈದ್ಯರು ಹಿರಿಯರು ಅನುಭವಿಸ್ತರು ನಮಗೆ ಮಾರ್ಗದರ್ಶಕವಾಗಿ ನಮಗೆ ಅವರು ಗುರುಗಳಾಗಿ ನಮಗೆ ಬದುಕುವ ರೀತಿ ಇದರಲ್ಲೇ 108 ರೋಗಗಳನ್ನು ಕಳಿಬೋದು ಅಂತ ಹೇಳ್ಬಿಟ್ಟು ಹಿರಿಯರು ತೋರಿಸ್ಕೊಟ್ಟಿದ್ದಾರೆ ಆ ಹಿರಿಯರ ಮಾರ್ಗದಲ್ಲಿ ನಾವು ಬದುಕಬೇಕು ತುಂಬೆ ಸೊಪ್ಪು ತಗೊಳ್ಳಿ ಬಿಸಿ ಜ್ವರಕ್ಕೆ ತುಳಸಿ ತಗೊಳ್ಳಿ ಬಿಸಿ ಜ್ವರಕ್ಕೆ ಯಾವುದು ಅಭ್ಯಂತರ ಇಲ್ಲ ಮತ್ತು ನಾವು ಇವತ್ತಿನ ದಿವಸ ಸಡನ್ ಆಕಸ್ಮಿತವಾಗಿ ಯಾರಿಗೇನೋ ಒಂದು ಸಿಂಪಲ್ ಇವತ್ತು ಟಿಪ್ಸ್ ಹೇಳ್ತೀನಿ ಯಾರಿಗೇನ ದಾರಿ ಹಿಡಿದು ಹೋಗ್ತಾ ಇರ್ತೀವಿ ಎಲ್ಲೇನೋ ಹೋಗ್ತಾ ಇರ್ತೀವಿ ಸಡನ್ ಒಂದು ಹಾವು ಕಚ್ಚಿದೆ ಅಂದರೆ ಏನು ಮಾಡ್ಬೇಕಪ್ಪ ಅಂದರೆ ಫಸ್ಟ್ ನಾವು ಪ್ರಥಮ ಚಿಕಿತ್ಸೆ ಅವ್ರನ್ನ ನಡೆಯಲಾಡೋಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಅವರು ಜಾಸ್ತಿ ಓಡಾಡಬಾರ್ದು ಓಡಾಡಿದ್ರೆ ಏನಾಗುತ್ತೆ
ತಳಗಡೆಯಿಂದ ರಕ್ತ ಮೇಲ್ಗಂಟೆ ಬಂದು ಅವರಿಗೆ ಬೇಗ ಅಪಾಯ ಆಗುವ ಸೂಚನೆಗಳು ಇರುತ್ತೆ. ಅದಕ್ಕೆ ನಡೆದಾಡುವುದನ್ನು ಆದಷ್ಟು ಅವಾಯ್ಡ್ ಮಾಡಿಸಿ ಅವರಿಗೆ, ಮತ್ತು ಆ ಎಲ್ಲಿ ಅವರಿಗೆ ಹುಳ ಮುಟ್ಟಿರುತ್ತೆ ಅದರ ಮೇಲೆ ತಕ್ಷಣ ಒಂದು ದಾರ ಟೈಟಾಗಿ ಕಟ್ಟಿಬಿಟ್ಟು ಸಿಂಪಲ್ ಓ ಅಂತ ಹೇಳಿಬಿಟ್ಟು ಜೋರಾಗಿ ಹಿಂಗೆ ಯಾವುದನ್ನು ಬ್ಲೇಡ್ ತೊಗೊಂಡು ಹೊಡಿಬೇಡ್ರಿ. ಸುಮ್ಮನೆ ಪಿನ್ನನೋ ಅಥವಾ ಒಂದು ಸಿಂಪಲ್ ಬ್ಲೇಡ್ ತೊಗೊಂಡು ಸ್ವಲ್ಪ ಹಿಂಗೆ ಮಾಡಿ ಅಲ್ಲೇ ಉಗುರ್ಲೆ ಸ್ವಲ್ಪ ಹಿಂಗೆ ಮಾಡಿ ಜಾಸ್ತಿ 3 ಸಲ 4 ಸಲ ಹಿಂಗೆ ಒತ್ತು ಜಾಡಿಸಿ ಜಾಡಿಸಿ ಹಿಂಗೆ ಜಾಡಿಸ್ಬಿಟ್ಟು ಅವ್ರನ್ನ ಆರಾಮಾಗಿ ತೊಗೊಂಡೋಗಿ ಸೇಫ್ಟಿಯಾಗಿ ಹತ್ತಿರ ಇರುವಂಥ ಆಸ್ಪತ್ರೆಗೆ ಮಾಡಿ ಈ ಪ್ರಥಮ ಚಿಕಿತ್ಸೆಯಲ್ಲೇ 100%-80% ರೋಗಿ ಅಲ್ಲೇ ಆರೋಗ್ಯ ಆಗಿಬಿಟ್ಟಿರ್ತಾನೆ. ಆವಾಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣವೇ ಅವರು ಕೊಡುವಂಥ ಔಷಧದಿಂದನೂ ಸರಿ ಹೋಗ್ಬಿಡುತ್ತೆ. ಇದನ್ನು ಮಾತ್ರ ಪ್ರತಿಯೊಬ್ಬರೂ ಹಳ್ಳಿ ಹಳ್ಳಿಗೆ ತಲುಪಿಸಿ ಇಂಥದ್ದು ಗೊತ್ತಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಹೆಚ್ಚಿಂದ ಹೆಚ್ಚಿಂದ ಹೇಳಬೇಕು ಅನ್ನೋ ಹಂಬಲ ನನ್ನಲ್ಲಿದೆ. ಈಗ ನಾವು ಪ್ರತಿ ದಿವಸತ್ತಾ ಹೇಳ್ತಾ 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 ಮುಂದುವಾದಾಗ ಈ ಪಾರಂಪರಿಕ ವೈದ್ಯರಿಗೆ ಒಂದು ಚೈತನ್ಯದ ಶಕ್ತಿನ ನಾವು ತುಂಬಿದಂಗಾಗುತ್ತೆ. ನೀವು ನಮಗೆ ಶರಣು ಶರಣಾರ್ಥಿ ಅಂದರೆ ನಾವು ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ ಅನ್ನುತ್ತಾ ಆರೋಗ್ಯ ಚಿಂತನ ಶಿಬಿರ ಇದು ನನ್ನ ಪತ್ರಿಕೆ ಏನಿದೆಯಪ್ಪ ಅಂದರೆ ನಾವೆಲ್ಲರೂ ವಿಶ್ವ ಮಾನವರು ಆರೋಗ್ಯ ಚಿಂತನ ಶಿಬಿರ ಗೋಷ್ಠಿ ಅಂತ ನನ್ನ ಪತ್ರಿಕೆ ಇರೋದೇ ಹಂಗೆ. ಹಿಂದು ಮುಸ್ಲಿಂ ಕ್ರಿಶ್ಚನ್ ಯಾವುದು ಭೇದ ಜಾತಿ ಭೇದ ಭಾವ ನನ್ನ ಸಂಸ್ಥೆಯಿಂದ ನನ್ನ ಟ್ರಸ್ಟ್ ವತಿಯಿಂದ ಯಾವುದೂ ಇಲ್ಲ. ನಾವೆಲ್ಲರೂ ವಿಶ್ವ ಮಾನವರು. ಅದಕ್ಕೆ ಬಸವಣ್ಣರು ವಿಶ್ವ ಜಗಜ್ಯೋತಿ ಬಸವೇಶ್ವರರು ಅಂತ ಅವರು ಇವತ್ತಿನ ದಿವಸ ಹೆಸರು ಪಡ್ಕೊಂಡ್ರು ಇಡೀ ಪ್ರಪಂಚದಾಗ. ಅವರು ಇಂಗ್ಲೆಂಡಲ್ಲೇ ಇಲ್ಲ ಇರಲಾರ್ದಂಥ ಮೂರ್ತಿಯನ್ನು ಇಂಗ್ಲೆಂಡು ವಿಜ್ಞಾನಿಗಳು ಇರಲಾರ್ದಂಥ ಮೂರ್ತಿಗಳನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ನಾವು ಇಡೀ ಪ್ರಪಂಚಕ್ಕೆ ಎಷ್ಟು ಹೇಳಿದ್ರೂ ಕಡಿಮೆ, ಬಸವಣ್ಣರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ, ಬಸವಣ್ಣರ ಬಗ್ಗೆ ನಾವು ಎಷ್ಟು ತಿಳಿದರೂ ಕಡಿಮೆ, ಬಸವಣ್ಣನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ 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 ಕಡಿಮೆ. ಮತ್ತು ಆವಾಗ ಇಂದು ಅಲ್ಲ ನಾಳೆ ಪ್ರತಿ ದಿವಸ ನಾವು ಟಿವಿ ನೋಡ್ತಾ ನೋಡ್ತಾ ಸಮಯವನ್ನು ಯಾವ ಟೈಮ್ದಾಗ ಬರುತ್ತೆ ಅದನ್ನು ಯಾವ ಕ್ಷಣದಲ್ಲಿ ನೋಡಬೇಕು ಯಾವ ಕ್ಷಣದಲ್ಲಿ ಮಾಡಬೇಕು ಆವಿಂದಂದಾಗ ನನಗೆ ಭಯ ಆಗಿಬಿಡುತ್ತೆ. ಸ್ವಾಮಿ ಒಬ್ಬರು ನೋಡಿ ಮುಟ್ಟದೇ ಇಲ್ಲ, ಆವ್ ಕಡ್ದ ಅಂದ್ರೆ ಆ ಮನುಷ್ಯನೇ ಮುಟ್ಟಲ್ಲ ಸರ್, ನನಗೆ ವಿಚಿತ್ರ ಅನಿಸ್ಬಿಡ್ತದ, ಅಯ್ಯೋ ಆವ್ ಕಡ್ದ, ಏ ಬಗನವ್ರ ಸತ್ರ ನನ್ನ ತಲೆ ಮೇಲೆ ಬರ್ತಾ ಅಂತಾರೆ. ಇದನ್ನು ಯಾರೋ ನಾವು ಕರ್ನಾಟಕ ಜನಗಳು ಯಾರು ಇದನ್ನು ಇಟ್ಕೋಬೇಡಿ. ನಿಮ್ಮ ಪಾದಕ್ಕೆ ನನ್ನ ಶರಣು ಶರಣಾರ್ಥಿ ಹೇಳ್ತಾ ನಾನು ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ ಅಂತ ನೋಡ್ತೀನಿ ನಾನು. ಇದನ್ನು ಯಾರು ಭಯ ಬೀಳಲಾರ್ದಂಗೆ ಆಕ್ಸಿಡೆಂಟ್ ಆದಾಗೂ ದಯವಿಟ್ಟು ಹೆಲ್ಪ್ ಮಾಡಿ ಮಾನವೀಯ ದೃಷ್ಟಿಯಿಂದ ತೋರಿಸಿ ಅವರು ನಮ್ಮವರು ಇವರು ನಿಮ್ಮವರು ಅನ್ನೋದು ಜಾತಿ ಭೇದ ಭಾವನೆ ಬಿಟ್ಟು ನಾವೆಲ್ಲರೂ ಸೋದರ ಮತ್ತು ಸೋದರಿ ಅಂತ ತಿಳ್ಕೊಂಡು ನಾವು ಭಾವನೆಯನ್ನು ಇಟ್ಟುಕೊಳ್ಳೋಣ. ಆವಾಗ ನಾವು ಮಾನವ ಕುಲಕ್ಕೆ ಶರಣು ಶರಣಾರ್ಥಿ ಎಂದು ಬದುಕಿದಂಗಾಗುತ್ತೆ. ಇಲ್ಲ, ನಾವು ಮಾನವರು ಅಲ್ಲ, ಮಾನವ ಕುಲದವರಲ್ಲ, ನಾವು ರಾಕ್ಷಸ ಕುಲದವರಾಗ್ತಾ ಇದ್ದೀವಿ, ಅದನ್ನು ಆಗಬಾರ್ದು ಅಂದ್ಬಿಟ್ಟು ಬಸವ ಟಿ ವಿ ವೀಕ್ಷಕರು, ಬಸವ ಟಿ ವಿ ಭಕ್ತರು, ಬಸವಣ್ಣನ ಭಕ್ತವರಿಗೂ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡಲು ಬಯಸುತ್ತೇನೆ. ಶರಣು ಶರಣಾರ್ಥಿ. ಬಸವಲಿಂಗ.